ಎಸ್ ಚುನಾವಣಾ ಪ್ರಚಾರದ ನಡುವೆ ಪ್ರತಿಯೊಂದು ನಿಮಿಷ ಕೂಡ ಇಂಪಾರ್ಟೆಂಟ್, ಮತದಾರನ ತಲುಪಬಹುದು. ಇಂಥ ಸಂದರ್ಭದಲ್ಲಿ ಸ್ಟುಡಿಯೋಗೆ ಬಂದ್ರಿ, ಸಂದರ್ಶನ ಕೊಟ್ರಿ, ಇನ್ನೂ ಏನಾರು ಹೇಳೋ ವಿಷಯಗಳಿದೆಯಾ ಹೇಳ್ಬೋದು ಅಂತ ಕೂತಿರ ಜನಗಳಿಗೆ ಹೇಳೋದಾದ್ರೆ? ಜನರಿಗೆ ಏನಂದ್ರೆ, ಈ ಸಲ ಜಾತ್ಯತೀತ ಜನತಾ ದಳ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಮುಂದಿದೆ. ಇಲ್ಲಿ ಪ್ರಬಲವಾದ ವ್ಯಕ್ತಿಗಳು ಇಬ್ಬರು ಕೂಡ ಬಹಳ ಪ್ರಯತ್ನಗಳು, ಅವರ ಎಲ್ಲ ಅವರ ಏನೇನು ಅವರ ಸ್ಕಿಲ್ಸ್ ಏನಿದೆ ಎಲ್ಲ ಉಪಯೋಗಿಸಿ ವೋಟರ್ಸಲ್ಲಿ ಮ್ಯಾಕ್ಸಿಮಮ್ ಓಟ್ ತಗೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನೆಲ್ಲ ಮರೆತು ನಾವು ಜಾತ್ಯತೀತ ಜನತಾ ದಳ ಕೊಟ್ಟಿರುವಂತಹ ಪಂಚರತ್ನ ಯೋಜನೆಗಳು ಏನು, ಒಂದು ಶಿಕ್ಷಣ, ಒಂದು ಆಧುನಿಕ ಶಕ್ತಿ ಅನ್ನೋದನ್ನು, ಮತ್ತು ಆರೋಗ್ಯ ಸಂಪತ್ತನ್ನು, ರೈತ ಚೈತನ್ಯ ಅನ್ನೋದನ್ನು, ವಸತಿ ಆಸರೆ ಅನ್ನೋದನ್ನು, ಯುವಜನರು ಮತ್ತು ಮಹಿಳೆಯರಿಗೆ ಮಹಿಳೆಯರ ಸಬಲೀಕರಣಕ್ಕೆ ಬೇಕಾಗುವಂಥ ಯೋಜನೆಗಳನ್ನು ಮೂಡಿಸಿರುವಂಥ ಏಕೈಕ ಪಕ್ಷ ನಮ್ಮ ಜಾತ್ಯತೀತ ಜನತಾ ದಳ ಪಕ್ಷ. ಯಾವುದೇ ಒಂದು ಇದಕ್ಕೆ ಅವರು ಆಸೆ ಆಕಾಂಕ್ಷೆಗಳಿಗೆ ಪಡೆದಂಗೆ ಕುಮಾರಣ್ಣನಿಗೆ ಬಲಿಷ್ಠವಾದ ಸರ್ಕಾರ 5 ವರ್ಷ ಕೊಟ್ಟಿದ್ದೇ ಆದಲ್ಲಿ ಕರ್ನಾಟಕ ನವ ಕರ್ನಾಟಕವಾಗಿ ನಿರ್ಮಾಣ ಆಗೋದರಲ್ಲಿ ಯಾವುದೇ ರೀತಿಯ ಒಂದು ಡೌಟ್ ಇರೋದಿಲ್ಲ. ಕುಮಾರಣ್ಣ ಅವರು ಕರ್ನಾಟಕವನ್ನು ನವ ಕರ್ನಾಟಕವಾಗಿ ಮಾದರಿಯ ರಾಜ್ಯವಾಗಿ, ಯಾಕಂದರೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಏನು ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ದೇಶ ಇವರ ಆಡಳಿತವನ್ನು ನೋಡ್ತಾ ಇತ್ತು. ಇಡೀ ದೇಶದ ಮುಖ್ಯಮಂತ್ರಿಗಳು ಇವರು ಮಾಡ್ತಿರುವಂಥ ಆಡಳಿತ ವೈಖರಿ, ಇವರು ಮಾಡ್ತಿದ್ದ ಯೋಜನೆಗಳನ್ನು ಇಡೀ ದೇಶದಲ್ಲಿರೋ ಬೇರೆ ಬೇರೆ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಇವ್ರ ಹತ್ರ ಸಂದರ್ಶನ ತಗೊಂಡು ನೀವು ಹೆಂಗೆಂಗೆ ಯೋಜನೆಗಳು ಮಾಡ್ತೀರಾ ಅಂತ ತಿಳ್ಕೊಂಡು ಹೋಗ್ತಾ ಇರುವಂಥ ಒಂದು ಕಾಲ ಇತ್ತು. ಅದರಿಂದ ಅವ್ರಿಗೊಂದು ಅವಕಾಶ ಈಗ ಜನ ಕೊಟ್ಟೆ ಕೊಡ್ತಾರೆ. ನಮ್ಮ ಜಾತ್ಯತೀತ ಜನತಾ ದಳ ಈಗ ರಾಜಕೀಯವಾಗಿ ನಾವು ಚುನಾಯಿತರಾಗಿ ಇಲ್ಲಿ ಸರ್ಕಾರವನ್ನು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಎಲ್ಲ ಸಮಸ್ತ ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದ ಎಲ್ಲ ಸಮಸ್ತ ಜನರಿಗೂ ನಾನು ವಂದಿಸುತ್ತಾ ಎಲ್ಲರೂ ಒಮ್ಮತದಿಂದ ಜಾತ್ಯತೀತ ಜನತಾ ದಳ ಕುಮಾರಸ್ವಾಮಿ ದೇವೇಗೌಡರ ಪಕ್ಷದ ಬೆಂಬಲಿತ ಒಂದು ಅಭ್ಯರ್ಥಿಯಾದ ಡಾಕ್ಟರ್ ನಾರಾಯಣ ಸ್ವಾಮಿ ಅದು ನನಗೆ ಎಲ್ಲರೂ ಅವರು ಮತ ನೀಡಿ ನನ್ನನ್ನು ಗೆಲ್ಲಿಸಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು